ನಮ್ಮ ಮನೆಯಲ್ಲೇ ಈ ಒಂದು ಥಿಯೇಟ್ರಿಕಲ್ ಟ್ರೈಲರ್ ಆಗಿದ್ದು ಭಾಳ ಖುಷಿಯಾಯಿತು. ಆ್ಯಂಡ್ ಅಫ್ಕೋರ್ಸ್ ಒಂದು ಎಕ್ಸೈಟ್ಮೆಂಟ್ ಇದೆ, ಒಂದು ಖುಷಿ ಇದೆ, ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ಈ ಫೈನಲ್ ಥಿಯೇಟ್ರಿಕಲ್ ಟ್ರೈಲರ್ನ ನನ್ನ ಮಕ್ಕಳು ಲಾಂಚ್ ಮಾಡಿದ್ರು. ಆ್ಯಂಡ್ ಅದೊಂದು ಖುಷಿ ಇದೆ. ತಾರಕ ನಮ್ಮ ಮನೆಗೆ ಬಂದರು, ಶ್ರೀಲೀಲ ಮೇಡಮ್ ಅವರು ಬಂದರು, ಆ್ಯಂಡ್ ನೀವೆಲ್ಲ ಬಂದಿದ್ದೀರ, ಜೊತೆಗೆ ನಮ್ಮ ಅಪ್ಪಾಜಿ ಅಮ್ಮ. ಆ್ಯಂಡ್ ಇದು ನಡೆದಿದ್ದು ಎಷ್ಟು ಕೋಇನ್ಸೈಡ್ ಆಗಿದೆ ಅಂದರೆ, ಇದು ಫ್ಯಾಮಿಲಿ ಟ್ರೈಲರು, ಫಿಲ್ಮು ಅಷ್ಟೇ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಈ ಥರ ನೋಡಿ. ಎಷ್ಟು ಜನರೇಷನ್ ಇದೆ, ಒಂದು ಅಲ್ಲೊಂದು ಜನರೇಷನ್ ಇದೆ, ಇಲ್ಲೊಂದು ಜನರೇಷನ್ ಇದೆ, ಇಲ್ಲೊಂದು ಜನರೇಷನ್ ಇದೆ, ಇಲ್ಲೊಂದು ಜನರೇಷನ್ ಇದೆ, ಇಲ್ಲೊಂದು ಜನರೇಷನ್ ಇದೆ. ಸೊ ಇಷ್ಟು ಜನರೇಷನ್ನು ಸಹ ಈ ಒಂದು ಫಿಲಮ್ನ ಆರಾಮಾಗಿ ನೆಮ್ಮದಿಯಾಗಿ ವಿತೌಟ್ ಎನಿ ಹ್ಯಾಸಸ್, ಯಾವುದೇ ಥರವಾದ ಮುಜುಗರ ಇಲ್ಲದೆ ಥಿಯೇಟ್ರಲ್ಲಿ ನಾವು ಸಿನಿಮಾನ ನೋಡ್ಬೋದು. ಸೊ ಹಾಗಾಗಿ ಮಕ್ಕಳ ಜೊತೆ ಹೋಗಿರ್ತೀವಿ, ಹಿರಿಯರ ಜೊತೆ ಹೋಗಿರ್ತೀವಿ, ಯಾವುದೇ ಥರವಾದ ಕನ್ಫ್ಯೂಷನ್ ಇಲ್ಲದೆ ಎಂಜಾಯ್ ಮಾಡುವಂಥ ಸಿನಿಮಾ ನಮ್ಮ ಭರಾಟೆ ಸಿನಿಮಾ. ದಯವಿಟ್ಟು ಸಿನಿಮಾನ ನೀವೆಲ್ಲ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ. ಇದುವರೆಗೂ ಭರಾಟೆ ಬಗ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ನ ಬಿಚ್ಚಿಟ್ಟಿದ್ದೀವಿ, ಹೇಳ್ಕೊಂಡಿದ್ದೀವಿ, ಏನೆಲ್ಲ ಡಿಸ್ಕಸ್ ಮಾಡಿದ್ದೀವಿ, ಬಟ್ ಒಂದೇ ಒಂದು ವಿಚಾರ ಮಾತ್ರ ನಾವು ಹೇಳಿರಲಿಲ್ಲ. ಬಟ್ ಅದು ಯಾವುದು ಅನ್ನೋ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ನ ನಮಗೆ ಅದನ್ನು ಫಸ್ಟ್ ಡೇ ಚಿತ್ರದಲ್ಲೇ ನೋಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದೇ ಒಂದು ಒಳ್ಳೆ ಉದ್ದೇಶ. ಆ ಒಳ್ಳೆ ಉದ್ದೇಶ ಅದು ನಮಗೆ ಫಲವಾಗಿ ಬರಬೇಕು ನಮ್ಮ ನಿರ್ಮಾಪಕರಿಗೆ ಹಾಗೂ ನಮ್ಮ ಎಂಟೈರ್ ಟೀಮ್ಗೆ. ಅದು ಒಳ್ಳೆಯದಾಗಲಿ, ಒಂದು ಪಾಸಿಟಿವ್ಲಿ ಅದನ್ನು ಬಿಡ್ತಾ ಇದೀವಿ. ಬಿಕಾಸ್ ನಮಗೆ ಅದ್ರ ಬಗ್ಗೆ ಜಾಸ್ತಿ ಈಗಲೇ ಮಾತಾಡಲಿಕ್ಕೆ ಇಷ್ಟ ಇಲ್ಲಮ್ಮ, ಅದನ್ನು ಕೆಲಸ ಮಾತಾಡಬೇಕು ಅಂತ. ಸೊ ಅದೊಂದು ಇಂಪಾರ್ಟೆಂಟ್ ಮ್ಯಾಟರ್, ಅದ್ರ ಪಾಡಿಗೆ ಅದಾಗಲಿ ಅನ್ನೋ ಒಂದು ಉದ್ದೇಶ. ಬಟ್ ಈ ಪಿಕ್ಚರಲ್ಲಿ ವಿಷಯ ಇದೆ, ಆ ವಿಷಯನ 18ನೇ ತಾರೀಕಿಂದ ನೋಡ್ಬೋದು. ತಾರಕನ್ ಏನಾದ್ರು ಕೇಳಿ, ನಾನು ತುಂಬಾ ದಿನದಿಂದ ಕ್ವೆಶನ್ ಆನ್ಸರ್ ಮಾಡಿ 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 ಒಂದೊಂದು ಮೂಡ್ ಪ್ರಕಾರ. ಈಗ ನಾವು ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ, ಚಳಿ ಇರುತ್ತೆ, ಅಲ್ಲೊಂಥರ ಬಟ್ಟೆ ಹಾಕೋತೀವಿ. ಈಗ ರಾಜಸ್ಥಾನ್ಗೆ ಹೋಗ್ತೀವಿ, ಅಲ್ಲೊಂಥರ ಬಟ್ಟೆ ಹಾಕೋತೀವಿ. ಇಲ್ಲ ಆ ಕಡೆ ಮಂಡ್ಯ ಕಡೆ ಬರ್ತೀವಿ, ಅಲ್ಲೊಂಥರ ಬಟ್ಟೆ ಹಾಕೋತೀವಿ. ಬೆಂಗಳೂರಿಗೆ ಬರ್ತೀವಿ, ಅಲ್ಲೊಂಥರ ಬಟ್ಟೆ ಹಾಕೋತೀವಿ. ಸೊ ಲೈಕ್ ವೈಸ್ ನಾನು ನಿಮಗೆಲ್ರಿಗೂ ಹೇಳಿದ್ದಿದೆ, ಈ ಪಾತ್ರ ನಾನು ಮಾಡಿರೋ ಅಂಥ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಬ್ಬ ಪಕ್ಕದ ಮನೆ ಹುಡುಗ, ಈಗ ಎಲ್ಲರ ಮನೇಲಿ ಒಬ್ಬ ಹೀರೋ ಇರ್ತಾನೆ, ಆ ಮನೇಲಿರೋ ಹೀರೋ ಹೇಗಿರ್ತಾನೆ ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಸೊ ಪ್ರತಿಯೊಬ್ಬರನ್ನು ಅವ್ರದೇ ಆದಂಥ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಳೋವಂಥ ಹಲವಾರು ಪಾತ್ರಗಳು ನಮ್ಮ ಈ ಸಿನಿಮಾಲಿ ಕಾಣಿಸ್ಕೊತವೆ. ಬಿಕಾಸ್ ಮೋರ್ ದೆನ್ 75 ಕ್ಯಾರೆಕ್ಟರ್ಸ್ ನಾವು ಈ ಪಿಕ್ಚರಲ್ಲಿ ಶೇರ್ ಮಾಡಿದ್ದೀವಿ ಸ್ಕ್ರೀನ್ ಸ್ಪೇಸ್ನ. ಎವ್ರಿಬಡಿ, ಪ್ರತಿಯೊಬ್ಬರನ್ನು ಬಹಳ ದೊಡ್ಡ ಆ್ಯಕ್ಟರ್ಸು, ಬಹಳ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸು. ಅವ್ರ ಜೊತೆ ಕೆಲಸ ಮಾಡೋದೇ ನನಗೊಂದು ಅದ್ಭುತವಾದ ಫೀಲಿಂಗು. ಬಿಕಾಸ್ ಎವ್ರಿ ಸಿಂಗಲ್ ಶಾಟ್ ಅವರಿಂದ ನಾವೇನಾರು ಕಲ್ತ್ಕೊತಾ ಇದ್ವಿ, ಏನಾರು ಹೊಸದೇನಾರು ಕಲ್ತ್ಕೊತಾ ಇದ್ದೆ, ಏನಾರು ತಿಳ್ಕೊತಾ ಇದ್ದೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್. ತಾರಕನ ಹತ್ರ ಅಂತೂ ನಾನು ಎವ್ರಿ ಸಿಂಗಲ್ ಡೇ ವಿ ಯೂಸ್ ಟು ಡಿಸ್ಕಸ್ ಸಮ್ಥಿಂಗ್ ನ್ಯೂ. ಆ್ಯಂಡ್ ಯಾವಾಗಲೂ ತುಂಬ ಕೇರ್ ಮಾಡೋರು, ಎಲ್ರಿಗೂ ಕೇರ್ ಮಾಡೋರು. ಆಮೇಲೆ ತುಂಬ ಗೋಳಿಕೊಂಡಿದ್ವಿ ತಾರಕನ, ಸಾರಿ ಕಣಕ ನೀವು ಏನಾರ ಬೇಜಾರಿದ್ರೆ, ತುಂಬ ಅಂದರೆ ತುಂಬ ಟೆನ್ಷನ್ ಕೊಟ್ಬಿಟ್ಟಿದ್ವಿ. ಬಟ್ ಲವ್ಲಿ ಎಕ್ಸ್ಪೀರಿಯನ್ಸ್, ಲವ್ಲಿ ಎಕ್ಸ್ಪೀರಿಯನ್ಸ್. ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ಥರ ಕೆಲಸ ಮಾಡಿದ್ದೀನಿ. ನಿರ್ಮಾಪಕರಿಗೆ ನಮ್ಮ ಅನ್ನದಾತರಿಗೆ ಇದರಿಂದ ಒಳ್ಳೇದಾಗ್ತಾ ಇದೆ, ಖುಷಿ ಆಗ್ತಾ ಇದೆ, ಅವ್ರಿಗೆ ಒಳ್ಳೇದಾಗಿದೆ ಅಂದರೆ ಅದಕ್ಕಿಂತ ತೃಪ್ತಿ ಪಡೋರು ಇನ್ಯಾರು ಅಲ್ಲ ನಾವು ಬೆಳೆಸೋ. ಹಾಗಾಗಿ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಇನ್ಫಾರ್ಮೇಷನ್ ಆಲ್ಸೋ. ಒಳ್ಳೆ ಕತೆ, ಇನ್ನೊಂದು ಪುಟ್ಟ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದಿಂದ, ಮತ್ತೊಂದು ಹೆಮ್ಮೆ ಕನ್ನಡ ಚಿತ್ರ, ಭರಾಟೆ ಚಿತ್ರ. ಕನ್ನಡಿಗರು ಅಥವಾ ಎಲ್ಲರೂ, ಪ್ರತಿಯೊಬ್ಬರು ಯಾರ್ಯಾರು ಸಿನಿಮಾನ ಇಷ್ಟಪಡ್ತಿರೋ, ನಾನು ಭೇದ ಭಾವ ಮಾಡ್ತಿಲ್ಲ, ಯಾವ ಭಾಷೆಯವ್ರನ್ನೂ ನಾನು ಭೇದ ಭಾವ ಮಾಡ್ತಿಲ್ಲ. ಒಳ್ಳೆ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋರಿಗೆ ಭರಾಟೆ ಚಿತ್ರ. ನಾನು ಅದನ್ನು ಉಳಿಸ್ಕೊಂಬಂದಿದ್ದೀನಿ ಉಗ್ರಂ ರಥವರ ಮಫ್ತಿಯಿಂದ. ಎಲ್ಲ ಥರವಾದ ಆಡಿಯನ್ಸು ನೋಡಿದ್ದೀರಾ, ನಮ್ಮನ್ನು ಬ್ಲೆಸ್ ಮಾಡಿದ್ದೀರಾ. ಇದನ್ನು ಇದರಲ್ಲೂ ಹಾಗೆ ವಿ ಆರ್ ವೆಲ್ಕಮಿಂಗ್ ಆಲ್ ದ ಮೂವಿ ಗೋರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹಿಟ್ ಲಿಸ್ಟಲ್ಲಿ ಇದು ಕೂಡ ಸೇರುತ್ತೆ ಅಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಸ್, ಇದರಲ್ಲಿ ಯಶಸ್ವಿಯಾಗುವ ಎಲ್ಲ ಲಕ್ಷಣಗಳು ಗುಣಗಳು ಈ ಚಿತ್ರಕ್ಕಿದೆ. ನಾನು ಮೊದಲನೇದಾಗಿ ಶ್ರೀಮುರುಳಿನ ಅಭಿನಂದಿಸ್ತಾನೆ, ಯಾಕಂತಂದರೆ ಈ ಟ್ರೈಲರ್ ಲಾಂಚು ಅಥವಾ ಬೇರೆ ಥರದ ಲೈವ್ ಇವೆಲ್ಲ ನಾವು ಬೇರೆ ಬೇರೆ ಕಡೆ, ಅಂದರೆ ಬೇರೆ ಕಡೆ ಎಲ್ಲೋ ಫಿಕ್ಸ್ ಮಾಡಿರ್ತೀವಿ, ಅಲ್ಲೆಲ್ಲೋ ಬಂದು ಮಾಡ್ತೀವಿ. ಆದರೆ ಒಬ್ಬ ನಾಯಕ ನಟ ಮನೆಗೆ ಕರೆದು ತನ್ನ ಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಿಸ್ತಿರೋದು ಬಹುಶಃ ನನ್ನ ಚಿತ್ರ ಜೀವನದಲ್ಲಿ ಇದೇ ಮೊದಲನೇ ಬಾರಿ ನೋಡ್ತೀವಿ. ಆ್ಯಂಡ್ ತುಂಬ
ಧನ್ಯವಾದಗಳು. ಯಾಕಂದರೆ ಮನೆಗೆ ಕರೆದು ಆ ಮನೆ ನೀವು ಕೂಡ ನಮ್ಮ ಮನೆಯ ಸದಸ್ಯರು ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ವಿಶಿಷ್ಟವಾಗಿ ಕಾಣಿಸ್ತಾ ಇದೆ. ಬಹುಶಃ ಶ್ರೀಮುರುಳಿಯ ಒಂದು ಯಶಸ್ಸಲ್ಲಿ ಇದು ಒಂದು ಕಾರಣ ಇರ್ಬೋದೇನೋ ಅಥವಾ ಗುಟ್ಟಿರ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ. ಅಫ್ಕೋರ್ಸ್ ಪ್ರತಿಯೊಂದು ಸೀನನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದ್ರೆ ಡೈರೆಕ್ಟರ್ ಚೇತನ್ ಈಗಾಗಲೇ ಯಶಸ್ವಿ ನಿರ್ದೇಶಕ ಅವ್ರ ಜೊತೆ ಅವ್ರು ಹೇಳಿದ ಮೇಲೂ ಕೂಡ ನಾವೆಲ್ಲರೂ ಸೇರಿಕೊಂಡು ಅದನ್ನು ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾಡಿದ್ರಿಂದನೇ ಬಹುಶಃ ಈ ಚಿತ್ರ ಇನ್ನೂ ಹೆಚ್ಚು ಪ್ರಜ್ವಲಿಸೋಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಇದೇ ಅಕ್ಟೋಬರ್ 18ನೇ ತಾರೀಕು ಭರಾಟೆ ನಿಮ್ಮ ಚಿತ್ರಮಂದಿರಗಳಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ಇನ್ಮೇಲಿಂದ ಭರಾಟೆ ನಮ್ಮ ಚಿತ್ರವಲ್ಲ, ಇದು ನಿಮ್ಮ ಚಿತ್ರ, ಇದು ನಮ್ಮಗಳ ಚಿತ್ರ, ನಮ್ಮ ಕುಟುಂಬದ ಚಿತ್ರ. ಬಹುಶಃ ಈ ಚಿತ್ರ ನೋಡಿದ್ಮೇಲೆ ನೀವೇ ನಮಗೆ ಹೇಳ್ತೀರಿ ಅದನ್ನೆಲ್ಲ ಈ ಮಾತಲ್ಲ ಅಂತ ನಾನು ಭಾವಿಸ್ತೇನೆ. ಚೇತನ್ಗೆ ಮತ್ತು ತುಂಬ ಧನ್ಯವಾದಗಳು ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಯಾಕೆಂದರೆ ಫಸ್ಟ್ ಡೇ ಮುರಳಿ ಬಂದು ನನ್ನ ಜೊತೆ ಅಕ್ಕ ನೀವ ನಮ್ಮಮ್ಮ ಅಂತ ಅಂದರೆ ನಾನು ಹೌದು ಕಣೋ ಯಾಕೋ ಅಂದರೆ ಏನಿಲ್ಲ ಬಿಡಕ್ಕ. ಯಾಕಂದರೆ ನಾನು ಬಹುಶಃ ಅವ್ರ ಮನೇಲಿ ಅವನ ನಿಜವಾದ ಅಕ್ಕ ಅಥವಾ ತಾಯಿ ಬೈಯೋದ್ರ ಜೊತೆಗೆ ಇನ್ಯಾರಾದರೂ ಹೊರಗಡೆ ತುಂಬ ಬೈತಾರೆ ಅಂದರೆ ಬಹುಶಃ ನಾನೇ ಇರಬೇಕು. ಹೌದು ನಿಜವಾಗ್ಲೂ ನಿಜವಾಗ್ಲೂ. ಸೊ ಅದರಿಂದ ಅವನಿಗೆ ಅಯ್ಯೋ ಬೈಯೋ ಅಕ್ಕನ ಹಾಕಿದ್ದಾರೆ ನಮ್ಮ ಅಮ್ಮನಿಗೆ. ಬಹುಶಃ ಎಲ್ಲ ಕಡೆ ಬೈಸ್ಕೊಂಡು ಬೈಸ್ಕೊಂಡು ಕೆಲಸ ಮಾಡ್ತೀವಿ. ಆದ್ದರಿಂದ ಅವನು ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದಾನೆ. ಹಾಗೆ ನನಗೆ ಈಕ್ವಲ್ ಕಾಲು ಎಳಿದ್ಯಾರ ಎಲ್ಲರೂ ಸೇರಿ. ಬಟ್ ತುಂಬ ಚೆನ್ನಾಗಿದೆ ಪಿಕ್ಚರ್. ನಾನು ಡಬ್ಬಿಂಗ್ ಮಾಡುವಾಗ ಅಂತ ಇದೆ ಭಾಳ ಚೆನ್ನಾಗಿ ಬಂದಿದೆ. ಶ್ರೀಲೀಲಾ ಈಗಾಗಲೇ ಪ್ರೂವ್ ಮಾಡಿದಾಳೆ, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ, ಮತ್ತು ಮುದ್ದಾಗಿ ಕಾಣಿಸ್ತಾಳೆ. ಅವಳು ಹೇಗಿದ್ದಾಳೆ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾಳೆ ಪಿಕ್ಚರಲ್ಲಿ. ಥ್ಯಾಂಕ್ಸ್ ಟು ಚೇತನ್, ಥ್ಯಾಂಕ್ಸ್ ಟು ಸುಪ್ರೀತ್, ಥ್ಯಾಂಕ್ಸ್ ಶ್ರೀಮುರಳಿ, ಮತ್ತು ಎಲ್ರಿಗೂ ಈ ಚಿತ್ರದಲ್ಲಿ. ಅಫ್ಕೋರ್ಸ್ ಅಬ್ಬ ಎಷ್ಟು ಜನ, 75 ಜನ, 17 ಜನ, ಈ ಥರ ಒಂದು ಫ್ರೇಮ್ ಇಟ್ಟರೆ ಮುರಳಿನ ಒಬ್ಬನೇ ತೋರಿಸಿದ್ದೆ ಕಡಿಮೆ. ಭಾಳ ಜನ 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 ಕಲರ್ಸ್ ತೋರಿಸಿರೋದು. ಐ ಥಿಂಕ್ ಫುಲ್ ಫ್ಯಾಮಿಲಿ ಕೂತ್ಕೊಂಡಾಗ ಒಂದು ಒಟ್ಟು ಕುಟುಂಬ ಹೆಂಗಿರಬೇಕು ಅನ್ನೋದು ಭರಾಟೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಈವನ್ ಲಾಸ್ಟ್ ಫ್ರೇಮ್ ಕೂಡ ಫುಲ್ ಎಲ್ಲರೂ ಇರ್ತೀವಿ. ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ಎಲ್ಲರೂ ಇರ್ತೀವಿ. ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಸಿನಿಮಾ. ಇದೇ ತಿಂಗಳು 18ನೇ ತಾರೀಕು ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ KG ರೋಡಲ್ಲಿ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡ್ತೀರಿ. ಇಡೀ ಕರ್ನಾಟಕದಾಂತ್ಯ ಈ ಚಿತ್ರ ರಿಲೀಸ್ ಆಗ್ತದೆ. ಮತ್ತು ನಾವು 25 ದಿನಕ್ಕೆ 50 ದಿನಕ್ಕೆ 100 ದಿನಕ್ಕೆ ಖಂಡಿತವಾಗ್ಲೂ ಈ ಎಲ್ಲ ದಿನಗಳಲ್ಲಿ ನಿಮ್ಮನ್ನು ಖಂಡಿತವಾಗ್ಲೂ ಭೇಟಿ ಮಾಡ್ತೀವಿ ಅಂತೇಳಿ ನಾನು ಚಿತ್ರ ಬಂದಿಗಳ ಪರವಾಗಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಏನಪ್ಪ ಹೌದು ಹೇಳಕ್ಕ, ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿ. ಅದೇ ನಿಮ್ಮನ್ನೆಲ್ಲ ನೋಡಕ್ಕೆ ಬರ್ತೀನಿ ರಿಲೀಸ್ ಆದಮೇಲೆ. ಅಲ್ಲ ಅಲ್ಲ, ನಿಮ್ಮನ್ನೆಲ್ಲ ಖಂಡಿತವಾಗ್ಲೂ ಆ ದಿನಗಳಲ್ಲಿ ಭೇಟಿ ಮಾಡ್ತೀನಿ. ಡೆಫಿನೆಟ್ಲಿ ಅಫ್ಕೋರ್ಸ್ ಎಸ್, ಅಫ್ಕೋರ್ಸ್ ಎಸ್. ಈಗ ನಾವು 18 ರಿಲೀಸ್ ಆಗಿ ಜನಕ್ಕೆ ಬೋರ್ ಆಗೋವರೆಗೂ ನಾನು ಥಿಯೇಟ್ರಿಗೆ ಹೋಗ್ತಾ ಇರ್ತೀನಿ ಎಲ್ಲ ಕಡೆ. ಇನ್ಫ್ಯಾಕ್ಟ್ ನರ್ತಕಿ ವಿಸಿಟ್ ಮಾಡ್ತಾ ಇದ್ದೀವಿ ಡೇ 1. ನರ್ತಕಿ ಆ್ಯಂಡ್ ಎಂಟೈರ್ ಬ್ಯಾಂಗ್ಳೂರ್, ಆಮೇಲೆ ಮೈಸೂರು ಸೈಡು, ಆಮೇಲೆ ನಾರ್ತ್ ಸೈಡು, ಆಲ್ ಲೈಕ್ ತುಮಕೂರು, ಗುಲ್ಬರ್ಗ ಆ್ಯಂಡ್ ಟುವರ್ಡ್ಸ್ ಹುಬ್ಳಿ ಎಲ್ಲ ಕಡೆ. ಆಮೇಲೆ ಈ ಕಡೆ ಬ್ಯಾಂಗ್ಳೂರ್. ಇನ್ನೂ ಒಂದು ನಿರ್ಮಾಪಕರು ಕೂಡ ಹೇಳಿದ್ದಾರೆ, ಸುಪ್ರೀತ್ ಮತ್ತು ಮಹೇಶ ಮತ್ತು ನಿರ್ದೇಶಕರೆಲ್ಲರೂ, ಈ ದೇಶದಲ್ಲದೆ ಹೊರದೇಶದಲ್ಲೂ ನಾವು ರಿಲೀಸ್ ಮಾಡ್ತಿದ್ದೀವಿ, ಹೊರದೇಶಕ್ಕೂ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಂದ ಹೊರದೇಶಗಳಿಗೂ ಕೂಡ ನಾವು ಹೋಗೋ ಎಲ್ಲ ಚಾನ್ಸ್ಗಳು ಇದೆ. ಇಲ್ಲ ಏನೋ ಒಂದು ಅನ್ಕೊಂಡಿದೀವಿ, ಆ ಒಂದು ಕಾರಣಕ್ಕೋಸ್ಕರ ಫಸ್ಟ್ ಇಲ್ಲಿ ಮಾತ್ರ ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದೀವಿ. ಇದ್ರ ನಂತರ ಅಕಸ್ಮಾತ್ ಆಕ್ಚುಲಿ ಇವಾಗ ನಮಗೆ ಬಂದಿರೋ ಪ್ರೆಷರ್ ಹಾಗೂ ರಿಕ್ವೆಸ್ಟ್ ಪ್ರಕಾರ ಚೆನ್ನೈಯಿಂದ ಕೇಳ್ತಾ ಇದಾರೆ, ಹೈದ್ರಾಬಾದ್ ಇಂದ ಕೇಳ್ತಾ ಇದಾರೆ, ಹಾಗೂ ಮುಂಬೈಯಿಂದ ಕೇಳ್ತಾ ಇದಾರೆ, ಪೂನಾಯಿಂದ ಕೇಳ್ತಾ ಇದಾರೆ. ಎಲ್ಲ ಅಭಿಮಾನಿಗಳು ಯಾರ್ಯಾರು ಕನ್ನಡದವ್ರು ಇದ್ದಾರೋ ಅಥವಾ ನಮ್ಮ ಸಿನಿಮಾ ನೋಡೋರು ಯಾರ್ಯಾರು ಇದ್ದಾರೋ ಸೇಮ್ ಟೈಮ್ ರಿಲೀಸ್ ಮಾಡಿ ಅಂತ ಸೈಮಿಲ್ ಕೇಳ್ತಾ ಇದಾರೆ. ಬಟ್ ದ ಥಿಂಗ್ ಇಸ್ ವಿ ಹ್ಯಾವ್ ಟು ನೋ ಸೆಟಪ್ ಹೇಗಿರುತ್ತೆ, ಯಾವ ಥರ ಮಾಡ್ಕೋಬೋದು ಅಂತ. ಅದೇನಾದ್ರು ಅನುಕೂಲತೆಗಳು ನಮಗಾದರೆ ಆದರೆ ನಮ್ಮ ನಿರ್ಮಾಪಕರಿಗೆ ಬಹುಶಃ ಅದನ್ನು ಮಾಡ್ತೀವಿ ಪ್ಯಾನ್ ಇಂಡಿಯಾ. ಅದಿಲ್ಲ ಅಂದರೆ ಡೆಫಿನೆಟಾಗಿ ಕರ್ನಾಟಕ ಅಂತೂ. ನನ್ನ ಆಸೆ ಏನು ಅಂದರೆ ನಾವೇ 8 ಕೋಟಿ ಜನ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ. ನಾವು 8 ಕೋಟಿ ಜನದಲ್ಲಿ ಸಿನಿಮಾನ ಇಷ್ಟಪಟ್ಟು ನೋಡೋ ಅಂಥವ್ರು ಅದ್ರಲ್ಲಿ ಅರ್ಧ ನಾವು ನೋಡಿದ್ರು ಬಹುಶಃ
ನಮ್ಮ ಬಾರ್ಡರ್ ಬಿಟ್ಟು ಆಚೆ ಹೋಗೋಕ್ಕೂ ನಮ್ಗೆ ಯಾರಿಗೂ ಮನ್ಸು ಬರೋಲ್ಲ. ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ಒಳ್ಳೊಳ್ಳೆ ಸಿನಿಮಾನ ನಾವುಗಳೇ ಸೇರಿಕೊಂಡು ಉಳಿಸ್ಕೊಂಡು ಎಲ್ಲರೂ ನೋಡಿಕೊಂಡಾಗ ಇದ್ರ ರಿಸಲ್ಟೇ ಬೇರೆ, ನೋಡುವ ಹೇಗಿರುತ್ತೆ ಅಂತ. ಸೊ ಹಾಗಂತ ಬೇರೆ ಮಾಡಬಾರ್ದು ಅಂತಲ್ಲ, ಎಲ್ಲದಕ್ಕೂ ಒಂದೊಂದು ಅವಕಾಶಗಳು ಸಿಗುತ್ತೆ. ಭರಾಟೆಗೆ ಇದು ಸಿಕ್ಕಿರುವಂಥ ಅವಕಾಶ, ಇದನ್ನು ಅಚ್ಚುಕಟ್ಟು ಉಪಯೋಗಿಸ್ಕೊಂಡು ನಿಮ್ಗಳ ಆಶೀರ್ವಾದ ತಗೋಬೇಕು ಅಂತ ತೃಪ್ತಿಯಿಂದ ರಿಲೀಸ್ ಮಾಡ್ತಾ ಇದ್ವಿ. ನೀವು ತೃಪ್ತಿಯಿಂದ ಸಿನಿಮಾನ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಐ ಥಿಂಕ್ ಲಾಂಗ್ ವೇಟ್, ಈಗ ಟ್ರೈಲರ್ ನೋಡಿದ ಮೇಲೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನನ್ನ ಸಿನಿಮಾ ಅಂದರೆ ಆ್ಯಕ್ಷನ್ ಟ್ರೈಲರ್ ನೋಡಿದಾಗ್ಲೂ ಅಮ್ಮ ಇದು ನಮ್ಮ ಸಿನಿಮಾನ ಅಂತ ಅನ್ನಿಸ್ತು. ಐ ಥಿಂಕ್ ಈ ಫ್ಯಾಮಿಲಿ ಟ್ರೈಲರ್ ನೋಡಿದಾಗ ಐ ವಾಸ್ ಮೋರ್ ಸ್ಟನ್ಡ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನರ್ತಕಿ ಥಿಯೇಟ್ರಲ್ಲಿ ಬೆಳಿಗ್ಗೆ 18th ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಹಾಗೆ ನೀವು ಕೂಡ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ನಿಮ್ಮ ಬಿಸಿ ಸ್ಕೆಡ್ಯೂಲಿಂದ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಟೈಮ್ ತೊಗೊಂಡು ನಮ್ಮ ಸಿನಿಮಾ ಬಂದು ನೋಡಿ 100% ಎಂಟರ್ಟೈನ್ ಆಗ್ತೀರಾ, 100% ಪೈಸ ವಸೂಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅದಕ್ಕೆ ಫಸ್ಟ್ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಈ ಭರಾಟೆಗೆ ಆಯ್ಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವ್ರಿಗೆ ಹೇಳಬೇಕು. ಆ್ಯಂಡ್ ಯಾ, ಐ ಗೆಸ್ ಕಿಸ್ ಆದ ತಕ್ಷಣ ಭರಾಟೆ ಬರ್ತಿದೆ, ಇಟ್ಸ್ ಎಕ್ಸೈಟಿಂಗ್, ನೋಡಬೇಕು. ಕಂಪ್ಲೀಟ್ಲಿ ಡಿಫ್ರೆಂಟ್. ಕಿಸ್ ಅಲ್ಲಿ ನಂದು ಕಂಪ್ಲೀಟ್ ಒಂದು ಕಾಲೇಜ್ ಗರ್ಲ್ ರೋಲ್, ಆದರೆ ಇಲ್ಲ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು. ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ಬೋದು ನನ್ನನ್ನು. ಒಂದು ಕಾಲೇಜಿಂದ ಕಂಪ್ಲೀಟ್ ಇಂಡಿಯನ್ ಅಟೈರ್ ಆಗಿರ್ಬೋದು, ಒಂದು ಮೆಚೂರ್ಡ್ ರೋಲ್, ಒಂದು ಐ ಥಿಂಕ್ ಫೈನಲ್ ಇಯರ್ ಆರ್ಕಿಟೆಕ್ಚರ್ ಮಾಡುವಂಥ ಸ್ಟೂಡೆಂಟ್ ರೋಲ್. ಎಲ್ಲರೂ ಐ ಥಿಂಕ್ ಅಷ್ಟು ಆರ್ಟಿಸ್ಟ್ ಇದ್ರು, ನಾನು ಎಲ್ಲ ಐ ಎಲ್ಲೂ ಒಂದು ಹೊಸ ಹುಡುಗಿ ಥರ ಟ್ರೀಟ್ ಮಾಡಿಲ್ಲ ನಿಜವಾಗ್ಲೂ. ಇವನು ತಾರಮ್ಮನು ಯಾವಾಗಲೂ ಆರಾಮಾಗಿ ಮಾತಾಡಿಸ್ತಾನೆ. ನಾನು ಫಸ್ಟ್ ಇವ್ರು ನೋಡಿದಾಗ ಫುಲ್ ಭಯ ಆಗೋಯ್ತು ನಂಗೆ, ಇವ್ರು ಹೆಂಗೆ ಆ್ಯಕ್ಟ್ ಮಾಡಬೇಕು ಇಷ್ಟು ದೊಡ್ಡ ಇವ್ರ ಜೊತೆ ಅಂತ. ಬಟ್ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಮಾಡಿ ಅವರಿಂದ ಕಲಿಯೋದು ತುಂಬಾ ಇದೆ ಅಂತ ಹೇಳ್ಬೋದು ಅಲ್ವಾ? ಕರೆಕ್ಟ್ ಅಲ್ವಾ? ಕೆಲವೊಂದು ಕ್ಯೂಟ್ ಇನ್ಸಿಡೆಂಟ್ಸ್ ಇದೆ. ಐ ಥಿಂಕ್ ಕ್ಯಾಮ್ರಾ ಫೇವರ್ ಆಗೋದು ಆ ಟೈಮಲ್ಲಿ, ಇವರು ನನಗೆ ಅದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಸೀನಲ್ಲಿ. ಹೆಸರು ಕೇಳ್ತಿದ್ದಾಗೇ ಖುಷಿ, ಅವಾಗಿಂದ ಶೂಟಿಂಗ್ ಮಾಡುವಾಗ್ಲಿಂದನೂ ಅಷ್ಟೆ. ಆದರೆ ಆ ಇದರಲ್ಲೆಲ್ಲ ಎಲ್ಲರದ್ರು ನೋಡಿದ್ರೆ ಯಾರ್ಯಾರು ಗೊತ್ತಿರುತ್ತೋ ಅಷ್ಟು ಜನ ಮಾತ್ರ ಗೊತ್ತು, ಬೇರೆಯವ್ರು ಗೊತ್ತಿಲ್ಲ ನನಗೆ. ತಾರವ್ರು ಗೊತ್ತು, ಇವರು ಶ್ರೀಲೀಲ, ನನ್ನ ಮಗ ನನಗೆ ಗೊತ್ತು, ಮಿಕ್ಕದವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಭಾಳ ಖುಷಿಯಾಗುತ್ತೆ, ಭಾಳ ಸಂತೋಷ ಆಗುತ್ತೆ, ಅವ್ರಿಗೆ ಚೆನ್ನಾಗಿ ಎಸ್ಎಸ್ ಆಗಲಿ ಅಂತ ಆಶೀರ್ವಾದ. ಟ್ರೈಲರ್ ನೋಡೋಕ್ಕೂ ಮುಂಚೆ ನಮಗೆ ಮಾಡಿ ಬಂದು ಹೇಳ್ದೆ, ಅಣ್ಣ ಒಂದು ಪ್ರೆಸ್ ಮೀಟ್ ಇದೆ ಅಂತ. ಪ್ರೆಸ್ ಮೀಟಾ? ಹೌದು ಸರ್. ಬಿಡು, ಯಾಕೆ ಇಲ್ಲಿ ಮಾಡ್ತಾಯಿದ್ದಾರೆ? ಓ, ಏನೋ ಮುರಳಿ ಪರ್ಸನಲ್ಲಾಗಿ ಏನೋ ಮಾತಾಡ್ ಕರೆಸಿದೆ ಅಂದ್ಕೊಂಡಿದ್ದೆ ನಾನು. ಎಲ್ಲರೂ ಬರ್ತಾರಲ್ಲ ಬಿಡು, ನೋಡೋಣ, ಯಾಕೆಂದ್ರೆ ಭಾಳ ದಿವಸ ಆಯಿತು ನಿಮ್ಮನ್ನೆಲ್ಲ ನೋಡಿ. ಆ ಚೇಂಬರ್ ಬಿಟ್ಟಮೇಲೆ ಸಾಮಾನು ಜಾಸ್ತಿ ನಮ್ಮ ಹುಡುಗಿಗಳಿಗೆ ಗೊತ್ತಾಯಿದೆ, ಮಗಳೇ ಗೊತ್ತಾಯಿದೆ, ನೀವೆಲ್ಲ ಬರ್ತಾ ಖುಷಿ ಆಯ್ತು ನನಗೆ. ಆಮೇಲೆ ಗೊತ್ತಾಯಿತು ಟೀಸರ್ಲ ಅಂತ ಆಗುತ್ತೆ ಅಂತ. ಏನೇ ಇದು, ನಿರ್ಮಾಪಕರು ನಿರ್ದೇಶಕರು ದೊಡ್ಡ ದೊಡ್ಡ ಕಡೆ ಮಾಡ್ತಾರೆ, ಇದು ಯಾಕೆ ಇಲ್ಲಿ ಫೈನಲ್ ಟೀಸರ್ ಯಾಕೆ ಇಲ್ಲಿ ಮಾಡ್ತಾರೆ, ಇದು ಮಾಡ್ತಾ ಇದ್ದಾರೆ. ಆ ಜೊತೆ ಒಂದು ಖುಷಿನೂ ಕೂಡ ಆಯಿತು, ನಿಮ್ಮೆಲ್ಲ ನೋಡಬೇಕು. ಯಾಕಂದರೆ ಎಲ್ಲ ಕಡೆ ಮಾಮೂಲಿ ಮಾಡೋ ಕಲಾಭವನದಲ್ಲಿ ಮಾಡ್ತಾರೆ, ಕಲಾಭವನ ಮಾಡ್ತಿದ್ರೆ ಓಡಲಲ್ಲಿ ಮಾಡ್ತಿದ್ರೆ ಅದು ಬೇರೆ, ಎಲ್ಲ ಬಿಟ್ಟು ಇಲ್ಲಿ ಇದಕ್ಕೆ ಆರಿಸ್ಕೊಂಡ್ರು ಅಂತ ನನಗೆ ಆವಾಗ ಖುಷಿ ಆಯಿತು. ನನ್ನ ಮಗ ಮುರಳಿ ಇನ್ನಾನು ಒಬ್ಬ ಕಲಾವಿದನಾಗಿ ಬೆಳಿಬೇಕು ಅಂತ ಇದ್ದಾನೆ, ನಾನು ಕಲಾವಿದ ಅಂತ ಆಗಿಬಿಟ್ಟಿದ್ದು ಯಾರಲ್ಲೂ ಹೇಳ್ತಾ ಇಲ್ಲ, ಅದೊಂದು ಖುಷಿ ಆಗ್ತಾನೆ. ಜೊತೆಗೆ ಮಾತಾಡುವಾಗ ತಾರಾ ಮೇಡಮ್ ಒಂದು ಮಾತು ಹೇಳಿದ್ರು, ಭಾಳ ಖುಷಿಯಾಯಿತು, ಮುರಳಿ ಅವ್ರು ಬಂದಲೇ ಇದೆಲ್ಲ ಆಗ್ತಾರೆ ನೋಡ್ತು ಅಂದರೆ, ಮುರಳಿಗೆ ನಿರ್ಮಾಪಕರ ಮೇಲೆ ಇರತಕ್ಕಂಥ ಒಂದು ಪ್ರೀತಿ, ಜೊತೆಗೆ ಒಂದು ಸ್ನೇಹ ವಿಶ್ವಾಸ, ಯಾಕೆ ಸೊನ್ನೆ ವೇಸ್ಟ್ ಮಾಡಬೇಕು, ಏನು ಮಾಡೋದು ತಾನೆ ಯಾಕೆ ಅಂತ ಹೇಳಿ ಆ ಭಾವನೆ ಇಟ್ಕೊಂಡು ಮುರಳಿ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ನನ್ನ ಖುಷಿಗೆ ಕೊಡ್ತು ಅಂತ ತಾರಾ ಮೇಡಮ್ ಭಾಳ ಖುಷಿ ಆಯಿತು. ಯಾಕೆ ತಾರಾ ಮೇಡಮ್ ನಾಟ್ ಆರ್ಡಿನರಿ ಕಲಾವಿದೆ ಅಲ್ಲ ಅವರು ಅಲ್ವಾ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು, ಪ್ರಶಸ್ತಿ ಸರಮಾಲನೆ ಪಡ್ಕೊಳ್ತಕ್ಕಂಥ ಮಹಾನ್ ಕಲಾವಿದೆ ತಾರಾ ಹೌದು ಅಲ್ವಾ. ಯಾಕೆಂದರೆ ಆನಂದ್ ಪಿಕ್ಚರ್ ಮಾಡಿದಾಗಲಿಂದಲೇ ಕೂಡ ನೋಡ್ಕೊಂಬಂದಿದ್ದೆ ನಾನು, ನಮ್ಮ ಸಂಸ್ಥೆಯನ್ನು ಮಾಡಿದಾಗ ಆನಂದ್ ಪಿಕ್ಚರಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರಿಗೆ, ಅವಾಗೇ ನೋಡ್ಕೊಂಬಂದಿದ್ದೀನಿ. ದೊಡ್ಡ ಕಲಾವಿದ. ಜೊತೆಗೆ ನಾನು 2-3 ಸಲ ಶೂಟಿಂಗ್ ಹೋಗಿದ್ದೆ ಸ್ಪಾಟ್ಗೆ ನಮ್ಮ ಭರಾಟೆ, ಅಲ್ಲಿ ನೋಡುವಾಗ ನಮ್ಮ ಸುಪ್ರೀತ್ ಕರೆದು ಹೇಳ್ತೆ ಡೈರೆಕ್ಟ್ ಸುಪ್ರೀತ್ ಅವ್ರನ್ನ, ಏನು ರೀ ಇದು ಇಷ್ಟೊಂದು ಖರ್ಚು ಮಾಡ್ತೀರಿ, ಇಲ್ಲ ಅಣ್ಣ ಈಗ ಮಾಡಿದ್ರೆ ಆಗೋದಿಲ್ಲ ಅಣ್ಣ ಅಂತ.
ನನಗೊಂದು ಏನಪ್ಪ ಅಂದರೆ ನಮ್ಮ ರಾಜ್ಕುಮಾರ್ ಹೇಳಿ ಯಾವಾಗಲೂ ಕೂಡ ನಿರ್ಮಾಪಕ ಅನ್ನದಾತ ಅವನು ಒಳ್ಳೆದಾಗಬೇಕು ಅಂತ. ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ಕೊಂಡು ಅಷ್ಟೇ ಊಟ ಮಾಡುವಾಗ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಪುಣ್ಯಾತ್ಮ, ಅವ್ರು ಒಳ್ಳೆದಾಗಬೇಕು ಮೊದಲು ನಿರ್ಮಾಪಕರು, ನಿರ್ಮಾಪಕ ಉಳ್ಕೊಂಡ್ರೆ ಚಿತ್ರರಂಗ ಉಳಿದಿದೆ ಅಂತ ಭಾವನೆ. ಅದೇ ರೀತಿ ನಮ್ಮ ಚೇತನ್ ಎಂತ ಇದೆ, ಒಂಥರ ಸೈಲೆಂಟ್, ಯಾವತ್ತೂ ಮನುಷ್ಯ ಮಾತ್ರ ಹೆಚ್ಚಿಗೆ ಮಾತಾಡೋದಿಲ್ಲ. ಅವನು ಹೇಳ್ತಾರಲ್ಲ ಕೆಲಸ ಮಾಡ್ಬೇಕು ನಾವು, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ. ಹಾಗೆ ಆ ಚೇತನ್ ಭಾಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನೋಡಿ, ಬರ್ತಾ ಕೆಲವು ಶಾರ್ಟ್ಗಳನ್ನು ನೋಡ್ತಾ ಇದ್ದೆ ನಾನು ತುಂಬ ಚೆನ್ನಾಗಿ. ಯಾಕೆಂದರೆ ಏನಪ್ಪ ನಾನು ಅಂದ್ಕೊಂಡಿರೋದು ಸಿನಿಮಾ ಪ್ರೀತಿ ಮಾಡಬೇಕು, ಪ್ರೊಡ್ಯೂಸರ್ ಪ್ರೀತಿ ಮಾಡಬೇಕು, ನಿರ್ದೇಶಕರು ಪ್ರೀತಿ ಮಾಡಬೇಕು, ಜೊತೆ ಕಲಾವಿದರು ಕೂಡ ಸಪೋರ್ಟ್ ಮಾಡಬೇಕು. ಇದೆಲ್ಲ ಸೇರಿಕೊಂಡ್ರೆ ಮಾತ್ರ ಚಿತ್ರ ಬೆಳೆಯೋಕೆ ಸಾಧ್ಯ. ಇತ್ತೀಚೆಗೆ ಚಿತ್ರರಂಗದ ಕನ್ನಡ ಚಿತ್ರರಂಗದಲ್ಲಿ ಏನೋ ಸುವರ್ಣಯುಗ ಅಂತ ಹೇಳಿ ತಪ್ಪಾಗಲಾರದು, ಯಾಕೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ. ನಾವು ಯಾವ ಭಾಷೆಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಚಿತ್ರ ನಿರ್ಮಾಣ ಮಾಡ್ತಾರೆ ನಿರ್ಮಾಪಕರು. ಅಂಥದ್ರಲ್ಲಿ ದಯವಿಟ್ಟು ಈಗ ಮುರಳಿನೂ ಕೂಡ ಹೇಳಿದ್ರು, ನೀವು ಪೇಪರಲ್ಲಿ ನೋಡ್ತಾ ಇದ್ವಿ ಪೈರಸಿ ಬಗ್ಗೆ, ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಮುರಳಿನ ಮಾತು ಕೇಳಿದೆ, ನಾವು ಕಷ್ಟಪಟ್ಟಿದ್ದೀವಿ, ನಾವು ಕೆಲಸಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ, ನಮಗೆ ಇದಕ್ಕೆ ಈ ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ನಮಗೇನು ಕೆಲಸ ಗೊತ್ತಿಲ್ಲ ಅಂತ ಅಲ್ವಾ. ಅದಕ್ಕೆ ಯಾಕೆ ಕಲ್ಲು ಹಾಕ್ತೀರ ನೀವೆಲ್ಲ ಸೇರ್ಕೊಂಡು, ಯಾರೋ ಮಾಡೋ ತಪ್ಪಿಗೆ ಯಾರೋ ಬೆಲೆ ಬರೆ ಹಾಕ್ತಿರಲ್ಲ, ಯಾಕೆ ಬೇಡ ಇದೆಲ್ಲ ಮಾಡಿಬಿಡಿ ದಯವಿಟ್ಟು. ಈ ಪೈರಸಿಯಿಂದ ನೀವುಗಳೇ ನೋಡ್ತಾ ಇರ್ತೀವಿ ಸಿನಿಮಾಗಳು, ಯಾರೋ ಮಾಡ್ತಿದ್ರೆ ಏಯ್ ಮುಟ್ಟಾಳ ನನ್ನ ಮಗನ ಯಾಕೋ ಮಾಡ್ತೀಯಾ, ನಿರ್ಮಾಪಕ ಕೂಡ ಹಾಕ್ತಿದ್ದೆ ಅನ್ಕೊಂಡು ಅವ್ನಿಗೆ ಒಳ್ಳೇದಾಗಬೇಕು ಅವನಿಗೆಲ್ಲ ಮಾಡಿಬಿಡಿ ಕಣಯ್ಯ, ಎಲ್ಲ ಥಿಯೇಟರ್ ಸಿನಿಮಾ ನೋಡೋಣ ಅಂತ ಹೇಳಿ ನೀವುಗಳೇ ಹೇಳಬೇಕು, ಬೇರೆ ಯಾರೂ ಇಲ್ಲ. ನೀವು ಮನಸ್ಸು ಮಾಡಿದ್ರೆ, ನೀವು ಮನಸ್ಸು ಮಾಡಿದ್ರೆ ಅಭಿಮಾನಿಗೆ ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ನೀವಂತರ ಸೈನ್ಯ ಗಪ್ಪಿ ಸೈನ್ಯ ಇದ್ದಂಗೆ, ಹೆಂಗೆ ರಾಮ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಕಪ್ಪಿ ಸೈನ್ಯ ಹೇಗೆ ಬಂತು, ಹಾಗೆ ನೀವೆಲ್ಲ ಮನಸ್ಸು ಮಾಡಿ ಪೈರಿನ ಸರಿ ಕಷ್ಟ ಏನಲ್ಲ ಅಲ್ವಾ. ಎಲ್ಲರೂ ಒಂದೇ ರೀ ಕಲಾವಿದ್ರು ಎಲ್ಲ ಒಂದೇ, ಅವರು ಇವರ ಭಾವನೆ ಇಲ್ಲ ಇಲ್ಲಿ. ಇದು ನಮ್ಮ ಚಿತ್ರರಂಗ ಇರೋದೇ ಕನ್ನಡ ಚಿತ್ರರಂಗ ಒಂದು ಸಣ್ಣ ಮಡಿಲಿದೆ, ಅಲ್ಲಿ ನಾವು ನಾವೇ ಜಿಗಾಡಬೇಕಾಗಬೇಕು ಅಲ್ವಾ. ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗಿ ಬೆಳೀಬೇಕು. ಈ ಮೇಲಾಗಿ ಮುಂದೆ ಬರ್ತದೆ ದೀಪಾವಳಿ ಹಬ್ಬ ಅಲ್ವಾ, ಪಟಾಕಿ ಸಿಡಿಬೇಕು. ಹಾಗೆ ಇದ್ದು ಕೂಡ ಭರಾಟೆ ಚೆನ್ನಾಗಿ ಜನಗ ಮನಸ್ಸಲ್ಲಿ ಗೆದ್ದು ನಿರ್ಮಾಪರಿಗೆ ಯಥೇಚ್ಛ ಹಣ ಬರುವಂತಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ದೀಪಾವಳಿ ಬಿಕ್ಬಾಳ ಹೇಳ್ತೀನಿ. ಪಿಕ್ಚರ್ ಚಿತ್ರ ನೋಡಿ, ನೋಡೋದಕ್ಕಿಂತ ಮುಂಚಲು ಹೇಳಿದೆ ಪೈರಸಿಗಳಿಗೆ ಗಮನ ಕೊಡಿ. ನೀವು ಗಮನ ಕೊಟ್ಟರೆ ಅದೇನು ಮಾಡಲ್ಲ, ಏ ನೀವು ಮಾಡ್ತಾ ಗೊತ್ತಾದ್ರೆ ನೋಡಿ ಬಿಡಲ್ಲ, ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ. ನೀವು ಒಂದ್ಸರಿ ಯಾರೊಬ್ಬರು ಕೂ ಹಾಕಿದ್ರೆ ಸಾಕು, ಅಲ್ಲಿ ನಿಂತೋಗ್ಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ ಅಲ್ವಾ. 18 ಬಿಡುಗಡೆ ಆಗ್ತಾ ಇದೆ, ಭಾಳ ಖುಷಿಯಾಗುತ್ತೆ. ನಿರ್ಮಾಪಕರು ಸುಪ್ರೀತ್ ಅವರು ಜೊತೆಗೆ ಚೇತನ್ ಅವರು, ಇದಕ್ಕೆಲ್ಲ ಸಹಾಯಕರಾಗಿ ನಮ್ಮ ಮಹೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಹುಡುಗ ಮಹೇಶ್ ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್. ಜೊತೆಗೆ ನಾನು ಕಂಡಿದ್ದು ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಸಾಯಿ ಕುಮಾರ್ ಬ್ರದರ್ಸ್ ಇದ್ದಾರೆ, ಸಾರಾ ಮೇಡಮ್ ಇದ್ದಾರೆ, ಆಮೇಲೆ ನಮ್ಮ ಕಾಮಿಡಿ ಕಿಂಗ್ ಅಲ್ವಾ. ಅದು ಹೇಳಬೇಕಾದ್ರೆ ನಾನು ಬೇಡ, ಅವ್ರು ಹೇಳಿದ್ ಗೊತ್ತಾಗ್ಬಿಡುತ್ತೆ. ಅವ್ರು ತೆರೆ ಮೇಲೆ ಬಂದರೆ ಸಾಕು, ನಾವು ಹಿಂದೆ ನರಸಿಂಹರಾಜ ನೋಡ್ತಾ ಇದ್ವಿ, ತೆರೆ ಮೇಲೆ ಬಂದರೆ ಸಾಕು ಜನ ನಗ್ತಿದ್ರು ಅಂತ. ಹಾಗೆ ಈಗ ಅದನ್ನು ಉಳಿಸ್ಕೊಂಡಿದ್ದಾರೆ ನಮ್ಮ ನಮ್ಮ ಕಾಮಿಡಿ ಸಾಧು ಕೋಕಿಲ್ ಅವರು ಜೊತೆ ಇನ್ನೂ ಅನೇಕ ಕಲಾವಿದರು, ಹಿರಿಯ ಕಲಾವಿದರು ಮಾಡಿ ದೊಡ್ಡ ಕಲಾ ಸಮೂಹವನ್ನು ಸೇರಿಕೊಂಡಿದ್ದಾರೆ. ಅದೆಷ್ಟು ಮಟ್ಟಿಗೆ ನಿಜವಾಗ್ಲೂ ಕೂಡ ಚೇತನ್ ಹ್ಯಾಟ್ಸ್ ಆಫ್ ಹೇಳಬೇಕು. ಎಲ್ಲರನ್ನು ಸೇರಿಸಿ ತರ ಮೇಡಮ್ ಹೇಳ್ತಾರೆ, ಒಂದು ಫ್ರೇಮ್ ಓಪನ್ ಆಯಿತು ಅಂದರೆ ಏನು ತುಂಬ ಕಲಾವಿದರಿದ್ದಾರೆ ಅಂತ. ಅದೆಲ್ಲ ಹೇಗೆ ಸೇರಿಸಿ ಏನು ಮಾಡಿದ್ರು ಅವ್ರ ತಾಳ್ಮೆಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಕೂಡ ಭಾಳ ಚೆನ್ನಾಗಿ ಬಂದಿದೆ, ಖುಷಿಯಾಗುತ್ತೆ. ಅದನ್ನು ಎಸ್ಪೆಷಲಿ ನಮ್ಮನೇಲೇ ಬಂದು ನೀವೆಲ್ಲ ಬಂದು ಇದನ್ನು ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತೀನಿ, ಧನ್ಯವಾದ ಸಲ್ಲಿಸ್ತೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಬರಾಟೆ.